ಮಲ ಹೌಸ್ ಮನೆ ಕಿಚನ್ಗೆ ಸ್ವಾಗತ. ವೆಜಿಟೇಬಲ್ ಮೊಮೋಸ್ ಮಾಡತ್ತೇನಿ, ಮತ್ತು ಹುಡುಗರು ಬೇಡಾಕತ್ತಾವ ನಿನ್ನೆ ನಾನು. ಅವರೆಲ್ಲ ರೆಡಿ ಮಾಡಿರ್ತಾರೆ, ನಿಮಗೆ ತೋರಿಸ್ತೇನೆ ನೋಡಿ. ಅವರ ಹೇಳ್ತಾರೆ ಹೇಳಿ ಏನೇನು. ಮೈದಾ 1 ಗ್ಲಾಸ್ ಐತಿ, ಮತ್ತು ಇದು ವೆಜಿಟೇಬಲ್ ಬಿಸಿನೀರು ಒಂದು ಸ್ವಲ್ಪ ಉಗುರು ಬೆಚ್ಚಗ ನೀರು ಬೇಕದ ಮೊಮೋಸ್ಗೆ ಕಾಸಾಕಾಕ ಕಾಸಿ ಹಾಕೋಬೇಕು. ಮತ್ತು ಇಲ್ಲೇ ಕ್ಯಾಪ್ಸಿಕಮ್ ಸಣ್ಣಗೆ ಹೆಂಚೈತಿ, ಮತ್ತು ಪದರ್ಗಡ್ಡಿ ಕೋಬಿ ಅಂತಾರಲ್ಲ ಅದನ್ನು ಹೆಂಚಿಟ್ಟತಿ, ಮತ್ತು ಇದು ಹಾಂ ಕ್ಯಾರೆಟ್. ಮತ್ತು ಆ ಕಡೆ ಇದು ಹೇಳಿ ನೀನೇ ಹೇಳ. ಸಣ್ಣಗೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಸಣ್ಣಗೆ ಹಸಿಮೆಣ್ಸಿನ್ಕಾಯಿ, ಸಣ್ಣಗೆ ಬೆಳ್ಳುಳ್ಳಿ, ಆಮೇಲೆ ಅಲ್ಲದ ಪೇಸ್ಟ. ಇಲ್ಲಿ ಒಂದು ಸ್ವಲ್ಪ ಇದನ್ನ ಕಾರ್ನ್ ಪೌಡರ್ ಕಲಿಸಿಟ್ಕೊಂಡೇವಿ. ಅದನ್ನು ಕಾಯಿಪಲ್ಲೆ ಮಾಡಿರ್ತವಲ್ಲ ನಾವು ಮಾಡೋ ಮುಂದೆ ಅದನ್ನು ಹಾಕ್ತೇವಿ, ಹಾಕೋದು ನಿಮಗೆ ತೋರಿಸ್ತೀನಿ ಮಾಡುವ ವಿಧಾನ ಹೇಳ್ತೇನೆ. ಇಲ್ಲಿ ಮೈದಾ ಏನು ಇಟ್ಕೊಂಡೇವಲ್ಲ ದೊಡ್ಡ ಬೌಲ್ನ್ಯಾಗ, ಅದರಾಗ ಉಪ್ಪು ಹಾಕೊಂಡೈತಿ, ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾದ್ತಾಳೆ ನೋಡ್ರಿ. ನಾದ ತೋರಿಸ್ತೇವಿ. ಸ್ವಲ್ಪ ಗಟ್ಟಿಗೆ ನಾದದ, ನಾದಿ ಆದ್ಮೇಲೆ ತೋರಿಸ್ತೇನೆ ನೋಡಿ. ಈ ಹದಾಕ ಹಿಟ್ಟು ನಾದೈತಿ, ಸ್ವಲ್ಪ ಚಪಾತಿ ಹಿಟ್ಟು ಗತೆ ಇರಬೇಕು. ಮತ್ತು ಇದನ್ನು ಈಗ ಒಂದು ಸೈಡ್ ಇಡ್ತೇವಿ ಒಂದು 5 ನಿಮಿಷ, ಆಮೇಲೆ ಅದೆಲ್ಲ ಮಾಡೋದು ತೋರಿಸ್ತೀವಿ ನೋಡಿ. ಇಲ್ಲಿ ಕಡಾಯಿ ಇಟ್ಕೊಂಡೀನಿ, ಕಡಾಯಿ ಒಳಗೆ ಎಣ್ಣೆ ಹಾಕಕತ್ತೀನಿ. ಈ ಸ್ಪೂನ ಈ ಸ್ಪೂನ್ಲೇ ಒಂದು 4-5 ಚಮಚ ಎಣ್ಣೆ ಹಾಕಬೇಕು. ನೋಡಿ ಕಡಾಯಿಗೆ ಎಣ್ಣೆ ಕಾದತಿ, ಬೆಳ್ಳುಳ್ಳಿ ಹಾಕಕತ್ತೈತಿ. ಬೆಳ್ಳುಳ್ಳಿ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡೀವಿ ನಾವು. ಮತ್ತೀಗ ಹಸಿ ಶುಂಠಿ ಪೇಸ್ಟ್ ಹಾಕಕತ್ತೀನಿ, ಸ್ವಲ್ಪ ಎಲ್ಲ ಹುರ್ಕೋಬೇಕದ. ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿದವು, ಒಂದು 5-6 ಹೆಚ್ಚಿದವಿ. ಈರುಳ್ಳಿ ಒಂದೆರಡು ದೊಡ್ಡ ಈರುಳ್ಳಿ, ಅದು ಸ್ವಲ್ಪ ಹುರ್ಕೊಲಿ. ಹುರ್ಕೊಂಡು ಆದ್ಮೇಲೆ ಮತ್ತೆ ವೆಜಿಟೇಬಲ್ ಹಾಕೋದು ತೋರಿಸ್ತೀವಿ ನೋಡಿ. ಈರುಳ್ಳಿ ಒಂದು ಸ್ವಲ್ಪ ನಾವು ಕೆಂಪಾಗುವಂಗೆ ಹುರಿತೇವೆ, ಹಂಗೆ ಕೆಂಪಾಗುವಂಗೆ ಹುರಿಬಾರ್ದು. ಇವು ಬಾಯಾಗ ಸ್ವಲ್ಪ ಸಿಗಬೇಕು ಅವು ತಿನ್ನಾಕ, ಬಿರುಸಾಗಿ ಇರ್ತಾವಲ್ಲ ಅದು ರುಚಿ ಹತ್ತೈತಿ. ಮತ್ತು ಈಗೆಲ್ಲ ವೆಜಿಟೇಬಲ್ ಹಾಕಕತ್ತೈತಿ, ಕ್ಯಾರೆಟ್ ಹಾಕಕತ್ತೈತಿ ಸಣ್ಣಗೆ ಹೆಂಚ್ಕೊಂಡೈತಿ. ಒಂದು 5-6 ಕ್ಯಾರೆಟ್ ಹೆಂಚ್ಯಾರ ಅವ್ರು. ಸ್ವಲ್ಪ ಜೋರು ಉರಿ ಇಟ್ಟು ಬೇಯಿಸ್ಕೋಬೇಕು, ಯಾಕಂದ್ರೆ ಅವು ಕುರುಮ್ ಕುರುಮ್ ಆಗಬೇಕು ತಿನ್ನಾಕ. ಮೊಮೋಸ ಚಲೋ ಆಗ್ತತಿ ತಿನ್ನಾಕ ನಿಮಗೆ ಬಾಯಾಗ ನೋಡಿ. ಕ್ಯಾರೆಟ್ ಎಲ್ಲ ಬೇಯತತಿ. ಮತ್ತು ಈಗ ಕೋಬಿ ಹಾಕಕತ್ತೈತಿ, ಪದರ್ಗಡ್ಡೆ ಅಂತೇನು ನಾನು ಅದನ್ನು ಹಾಕಕತ್ತೀವಿ. ಸ್ವಲ್ಪ ಎಲ್ಲ ನೀರು ಹೋಗುವಂಗೆ ಹುರ್ಕೋಬೇಕು ನೋಡಿ. ಇದು ಬೇಯಿಸ್ಕೊಂಡವೆಲ್ಲ. ಈಗ ಕ್ಯಾಪ್ಸಿಕಮ್ ಹಾಕಕತ್ತೀನಿ, ದೊಣ್ಣೆ ಮೆಣಸಿನ್ಕಾಯಿ, ಅದು ಹುರಿಬೇಕು ಸ್ವಲ್ಪ ಚಲೋ ತಂಗೆ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕು ಚಂದಗೆ. ನೋಡಿ ಹಿಂಗೆ ಬೇಯಿಸ್ಕೊಂಡೇವಿ. ಇದಕ್ಕೆ ಉಪ್ಪು ಹಾಕಕತ್ತೀವಿ ಈಗ ರುಚಿಗೆ ತಕ್ಕಷ್ಟು. ಇದ ಗ್ರೀನ್ ಪೇಸ್ಟ ಒಂದು ಸ್ವಲ್ಪ ಹಾಕ್ಬೇಕಂತ ಹಾಕಕತ್ತೀನಿ ನೋಡಿ. ಇದು ಇದು ಸೋಯಾ ಸಾಸ, ಇದನ್ನು ಸ್ವಲ್ಪ ಹಾಕಕತ್ತೀನಿ. ಅಂದಾಜ ಅದೊಂದು 2 ಚಮಚ ಅದೊಂದು 2 ಚಮಚ ಹಾಕಿ ನೋಡಿ. ಕಲರ್ ಗಿಲ್ಲರ್ ಎಷ್ಟು ಚಂದ ಕಾಣಕತ್ತೈತಿ. ಹಾಂ, ವೆಜಿಟೇಬಲ್ ಮೊಮೋಸ್ ನೀವು ಸಾಯಂಕಾಲ ಮಾಡಿ ತಿನ್ನಿ, ಚಪಾತಿ ರೊಟ್ಟಿ ಅದ್ರ ಬದಲಿ ಇದನ್ನು ಮಾಡ್ಕೊಂಡು ತಿಂದ ಮ್ಯಾಲ ಅನ್ನ ಸರ ಉಂಡ್ರ ಪಟ್ಟು ತಿಂದು ಬಿಡ್ತತಿ. ಇನ್ನೊಂದು ಸ್ವಲ್ಪ ಬಿಸ್ಕೊತಾರ, ಬಿಸ್ಕೊಂಡು ಆದ್ಮೇಲೆ ನಿಮ್ಗೆ ಹೇಳ್ತೀವಿ. ಕೊತ್ತಂಬರಿ ಹಾಕತ್ತಾವ ನಮ್ಮ ಸೊಸಿ ನಾನು ಹಾಕಿ, ನಮ್ಮ ಅಕ್ಕನ ಸೊಸಿ ಅಂದ್ರೆ ನಮ್ಮ ಸೊಸಿನ ಇದ್ದಂಗೆ ಬರ್ರಿ ಬೇಬಿ ಅತ್ತೆ ಅಂದಂದ್ರು. ಅಂದಂತಲೇ ಅವ್ರ ಮನೆಯಾಗ ಬಂದು ಮಾಡಾಕತ್ತೇನಿ ನಾನು. ಇದು ಕಾರ್ನ್ ಏನು ಕಲಿಸ್ಕೊಂಡೇನಲ್ಲ ಅದನ್ನು ಹಾಕಕತ್ತೀನಿ ನೋಡಿ. ಒಂದು 2 ಚಮಚ ಅಷ್ಟು ಕಲಿಸ್ಕೊಂಡೇವಿ ಹಾಕತ್ತೇವೆ. ಅಲ್ಲಿ ನೀರು ಬಿಡಬಾರ್ದು. ಹಾಂ,
ಪಲ್ಯ ಏನೋ ಅದು ನೀರು ಬಿಡಬಾರ್ದಂತ ಅದಕ್ಕೆ ಸ್ವಲ್ಪ ಹಾಕ್ಬೇಕಂತ. ನಾನು ಫಸ್ಟ್ ಟೈಮ್ ಮಾಡೋದು. ನಮ್ಮ ಸೊಸಿ ಬೆಳಗಾಗಿರ್ತಾಳೆ, ಆಕಿನೂ ಮಾಡ್ತಾಳು, ಆದರೆ ನಾ ಮಾಡಿದ್ದು ಮಾತ್ರ ಇವತ್ತು ಫಸ್ಟ್ ಅವ್ರ ಮನೆಯಾಗ. ನೋಡಿ ರೆಡಿ ಆಗೈತೆ, ಗ್ಯಾಸ್ ಆಫ್ ಮಾಡ್ತೀವಿ. ಎಷ್ಟು ತರಕಾರಿ ಆಗೈತಿ, ಮಸ್ತ್ ಆಗೈತೆ. ಹಾಂ, ನೀವು ಹಿಂಗೆ ಮಾಡಿ ನೋಡಿ. ಮತ್ತು ಈಗ ಅದನ್ನು ಮಾಡೋದು ತೋರಿಸ್ತೀವಿ ನೋಡಿ. ಒಂದು ಇಂಚಿ ಚಟ್ನಿ ಮಾಡಿ ತೋರಿಸತ್ತೇವೆ. ಆ ಮೊಮೋಸ್ ಜೋಡಿ ಹಚ್ಕೊಂಡು ತಿನ್ನಾಕ ನೋಡಿ. ಇಲ್ಲಿ ಇದು ಟೊಮೆಟೋದ ಸಾಸ್ ಐತಿ, ಎಷ್ಟೇ ಒಂದು 4 ಸ್ಪೂನ್ ಐತೆ ಆ ಸ್ಪೂನ್ಗೆ. ಮತ್ತು ಅದಕ್ಕೆ ಗ್ರೀನ್ ಅದನ್ನು ಒಂದು 2 ಸ್ಪೂನ್ ಹಾಕಾಕತ್ತೈತಿ. ಗ್ರೀನ್ ಪೇಸ್ಟ ಹಿಂಗೆಲ್ಲ ತಿರುಗ್ಕೋಬೇಕು. ಆಮೇಲೆ ಹಸಿ ಶುಂಠಿ ಪೇಸ್ಟ್ ಸ್ವಲ್ಪ, ಈರುಳ್ಳಿನೂ ಒಂದು ಸ್ವಲ್ಪ ಒಂದು ಹೆಂಚ್ಕೊಂಡೇವಿ. ಮೆಣಸಿನ್ಕಾಯಿ ಹೌದಲ್ಲೋ, ಒಂದು ಹೆಂಚು ಹಾಕೋದು, ಖಾರ ಹಾಕತ್ತಿಲ್ಲ. ಮತ್ತು ಇದು ಯಾವುದು ಸೋಯಾ ಸಾಸ್ ಒಂದು ಸ್ವಲ್ಪ ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹ್ಞೂ ನೋಡಿ ಎಷ್ಟು ಚೆಂದಾಗೈತೆ ಕಲರ್, ಅದು ಮಸ್ತಾಗೈತೆ. ಹಚ್ಕೊಂಡು ತಿನ್ನಕ್ಕೆ ಪ್ರೀತಿ ಬರ್ತತಿ. ನೀವು ಒಂದ್ಸಲ ಮಾಡಿ. ಈಗ ಲಾಸ್ಟ್ ಕೊತ್ತಂಬರಿ ಹಾಕತಿ ನೋಡಿ. ನೋಡಿ ರೆಡಿ ಆಯ್ತು, ತೋರಿಸುವ ರೆಡಿ ಆದದ್ದು. ಹ್ಞೂ ನೋಡಿ ನೋಡಿ, ಹಿಟ್ಟು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ದಬೇಕು. ಮಿಜ್ಜರೆ ಏನಾಕತಿ, ಮಿದು ಹಾಕವು, ಹಿಟ್ಟು ಮಿದು ಆಗ್ತತಿ, ಚಲೋ ಆಗ್ತತಿ ಮಾಡಕ್ಕೆ. ಈಗ ಉಳ್ಳಿ ಹರದ ಲಟ್ಸೋದದು ತೋರಿಸ್ತೀನಿ ನೋಡಿ. ಇಷ್ಟ ಇಷ್ಟ ಇವು ಸಣ್ಣ ಸಣ್ಣ ಉಳ್ಳಿ ಆಗ್ಯಾವ. ಹಾಂ, ಅವನು ಉಳ್ಳಿ ಮಾಡಿ ಈಗ ಲಟ್ಸ್ತಾಳೆ ನೋಡಿ. ಇಷ್ಟಿಷ್ಟು ಸೈಜ್ ಮಾಡ್ಕೊಂಡೇವೆ ನೋಡಿ. ಹಂಗೆ ಗುಂಡಗ ಮಾಡ್ಕೋಬೇಕು ನೋಡಿ. ಅಕ್ಕಿ ಹಿಟ್ಟು ಹಚ್ಚಿ ಲಟ್ಸಾತತಿ. ಸ್ವಲ್ಪ ಅವು ಎಲೆ ತುಳುವನ ಆಗಬೇಕಂತ, ದೀಪ ಇರಬಾರ್ದಂತ ನೋಡಿ. ಸ್ವಲ್ಪ ದೊಡ್ಡವ ಮಾಡತ್ತಾಳೆ. ನಿಮಗೆ ಎಷ್ಟು ಸೈಜ್ ಬೇಕಷ್ಟು ನೀವು ನೋಡಿ ಮಾಡ್ಕೊಳ್ಳಿ. ನೋಡಿ ಇಷ್ಟು ನೋಡಿ. ಒಂದು 10 ಎಲೆ ಲಟ್ಟಿಸ್ಕೊಂಡೇವಿ ಇವನ್ನ ತಿಳುವಾಗೆ. ಈಗ ಅದ್ರಾಗ ಅದನ್ನು ಏನು ಮಾಡ್ಕೊಂಡೇವಲ್ಲ ನೋಡಿ, ಚಮಚೆಲಿ ಹಾಕತ್ತೀವಿ. ಅಷ್ಟಕ್ಕೂ ಒಮ್ಮೆ ಹಾಕಿದೆವು ಅದನ್ನು. ಮತ್ತು ಈಗ ನೋಡಿ ನೀರಿಗೆ ಮಾಡೋದು ಮೊದಕದ್ದು. ಒಬ್ಬೊಬ್ಬರ ಗುಂಡಗ ಮೊದಕದ ಗತೆ ಮಾಡ್ತಾರೆ, ಗಣಪತಿ ನೈವೇದ್ಯಕ್ಕೆ ಮಾಡ್ತೀವಲ್ಲ ಹಂಗೆ. ಒಬ್ಬೊಬ್ಬರ ಹಿಂಗೆ ಮಾಡಿಸ್ತಾರೆ ನೋಡಿ. ನಮ್ಮದು ಮಡಚೋದ ಇವೆಲ್ಲ ಒಮ್ಮೆ ತುಂಬಿಕೊಂಡು ಕುದಿಸೋದ ತೋರಿಸ್ತೀವಿ ನೋಡಿ. ಇದು ದೊಡ್ಡದ ಇಡ್ಲಿ ಪಾತ್ರೆ ಐತೆ ಅವ್ರ ಮನೆಯಾಗ. ಮತ್ತು ಈಗ ಇದ್ರಾಗನ ಅವನ್ನ ಕುದಿಸೋದು ತೋರಿಸ್ತೇನೆ ನಿಮಗೆ ನೋಡಿ. ಒಂದು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕಾ, ಚೆನ್ನಾಗಿಗತ್ತೆ. ಸಣ್ಣಗೆ ಹೋಲ್ ಹೋಲ್ ಇರ್ತಲ್ಲ ಅದು. ನೋಡಿ ಒಂದೊಂದು ಗುಂಡು ಮಾಡಿದ್ದೇವೆ, ಒಂದೊಂದು ನಿಮಗೆ ಉದ್ದ ಸೇಪ್ ತೋರಿಸಿದ್ದೀವಿ. ನಿಮಗೆ ಯಾವ ಶೇಪ್ ಬೇಕು ಅದನ್ನು ನೀವು ನೋಡಿ ಮಾಡ್ಕೊಳ್ಳಿ. ಅವು ಕುದೀಲಿ, ಕುದ್ದಾದ್ಮೇಲೆ ನಿಮಗೆ ತೋರಿಸ್ತೀವಿ ನೋಡಿ. ಇಡ್ಲಿ ಪಾತ್ರೆಗೆ ಅವನ್ನೆಲ್ಲ ಇಟ್ಟವು, 10 ನಿಮಿಷ ಕುದಿಬೇಕವ. ಕುದ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಮೊಮೊಸ ರೆಡಿ ಆಗ್ಯಾವ, ಕುದಿಸಿದವು. ಮತ್ತು ಹೊರಗೆ ತೆಗಿಯಾಕತ್ತೇವೆ, ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಮೊಮೊಸ ರೆಡಿ ಆಗ್ಯಾವ, ಪ್ಲೇಟ್ನಾಗ ಸರ್ವ್ ಮಾಡಿದ್ದೀವಿ. ಮತ್ತು ಅದು ಚಟ್ನಿನೂ ಮಸ್ತ್ ಆಗೈತಿ.
ಮತ್ತೆ ಇವ ಎರಡು ಟೈಪ್ ಮಾಡೀವಿ. ಇದೊಂದು ಉದ್ದಕ್ಕ ಹಿಂಗೆ ಟೈಪ್ ಆಗೈತಿ ಕಡಬುಗತೆ. ಇವ ನಾವು ಮೋದಕ ಮಾಡ್ತೇವಲ್ಲ ಗಣಪತಿಗೆ ಗುಂಡಗ ಮೋದಕದ ಗತೆ ಮಾಡೀವಿ. ನಿಮಗೆ ಆ ಟೈಪ್ ಬೇಕು ನೀವು ಆ ಟೈಪ್ ಮಾಡ್ಕೊಳ್ಳಿ. ಈ ಚಟ್ನಿ ಜೊತೆನು ತಿನ್ನಿರಿ. ಮತ್ತು ಇದು ಸಜವಾನ್ ಚಟ್ನಿ ಅಂತ ಇರ್ತೈತಲ್ಲ ಅದ್ರ ಜೊತೆನು ಹಚ್ಕೊಂಡು ತಿಂದ್ರೂ ನಡೀತೈತಿ. ನೀವು ಚಟ್ನಿ ಮಾಡೋಕೆ ಆಗಲಿಲ್ಲ ಆದ್ರೆ ಅದ್ರ ಜೊತೆನೂ ಹಚ್ಕೊಂಡು ತಿನ್ನಿ ನೋಡಿ. ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.